ಆಕಾಶವಾಣಿ ಅರಿವಿನ ಶಿಖರ. ಎಂದಿನ ಸಂಚಿಕೆಯಲ್ಲಿ ತ್ರಿಪದಿಗಳ ಗಾಯನ ಮಾಡಿದ್ದಾರೆ ಪಿ ಸುರಭಿ, ವ್ಯಾಖ್ಯಾನ ಡಾಕ್ಟರ್ ಜಿ ಆರ್ ತಿಪ್ಪೇಸ್ವಾಮಿ ಅವರಿಂದ. ನರಕ ಪಾಪಿಷ್ಟರಿಗೆ ಸುರಲೋಕದಿಷ್ಟರಿಗೆ ಗುರುಬೋಧೆಯಿಂದ ಜಗ ಉಳಿದುದಲ್ಲ ದೊಡೆ ಉರಿದು ಹೋಗುವುದು ಸರ್ವಜ್ಞ. ನರಕ ಪಾಪಿಷ್ಟರಿಗೆ ಸುರಲೋಕದಿಷ್ಟರಿಗೆ ಗುರುಬೋಧೆಯಿಂದ ಜಗ ಈ ವಚನದಲ್ಲಿ ಪಾಪ ಪುಣ್ಯಗಳ ಪರಿಕಲ್ಪನೆ ಇದೆ. ಯಾವುದೇ ಜೀವನ ಮೌಲ್ಯಗಳನ್ನು ಧಿಕ್ಕರಿಸಿ ಹೊರಡೋದು ಮತ್ತು ಅದರ ಪರಿಣಾಮ ನರಕ ಪ್ರಾಪ್ತಿಯಾಗುತ್ತದೆಂಬ ಭಾವನೆ ಇದೆ. ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ ಎಂಬ ಬಸವಣ್ಣನವರ ಪ್ರಸಿದ್ಧ ವಚನದ ಸಾಲು ಇಲ್ಲಿ ನೆನಪಾಗುತ್ತದೆ. ಪಾಪಿಗಳಿಗೆ ನರಕವೂ ಪುಣ್ಯವಂತರಿಗೆ ಸ್ವರ್ಗವೂ ದೊರಕುತ್ತದೆಂಬುದು ಪರಂಪರಾಗತವಾದಂಥ ನಂಬಿಕೆ. ಅಂದರೆ ಗುರುವಿನ ಕೃಪೆಗೆ ಪಾತ್ರರಾದವರು ಮಾತ್ರ ಲೋಕದಲ್ಲಿ ಸುಖದಿಂದ ಇದ್ದು ಮೋಕ್ಷವನ್ನು ಹೊಂದುತ್ತಾರೆಂದು, ಗುರುವಿನ ಕೃಪೆಗೆ ಒಳಗಾಗದವರು ನಾಶವಾಗಿ ಹೋಗುತ್ತಾರೆಂದು ಗುರುವಿನ ಮಹಿಮೆಯನ್ನು ಕುರಿತು ಸರ್ವಜ್ಞ ಇಲ್ಲಿ ಹೇಳಿದ್ದಾನೆ. ಕೆಟ್ಟದ್ದನ್ನು ಮಾಡಿದವರಿಗೆ ಕಷ್ಟವೂ ಒಳ್ಳೆಯದನ್ನು ಮಾಡಿದವರಿಗೆ ಸುಖವೂ ಪ್ರಾಪ್ತವಾಗುತ್ತದೆ ಎಂದು ಹೇಳುತ್ತಾ ಲೋಕದ ಜನ ಒಳ್ಳೆಯದರ ಕಡೆಗೆ ಗಮನಹರಿಸಲೆಂದು ಹೇಳಿದ್ದಾನೆ.